ರಾಯಿಗಡ ಕಲಾಪುರದ ಮೋಹಪಡಾದ ಪ್ರಿಯಾ ಹೈಸ್ಕೂಲ್ನಲ್ಲಿ ರಸಾಯನಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ 10ನೇ ವರ್ಷದ ಕ್ರೀಡಾಕೂಟ ವಿವಿಧ ವಯೋಮಿತಿಯವರಿಗೆ ವಿವಿಧ ಆಟೋಟಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಸಮಾಜ ಸೇವಕರಾದ ಮಹಾಬಲ ಟಿ ಶೆಟ್ಟಿ, ರಸಾಯನಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿ 10ನೇ ವರ್ಷದ ಕ್ರೀಡಾಕೂಟ ವಿಜೃಂಭಣೆಯಿಂದ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು. 2008ರಲ್ಲಿ ಸಮಾನ ಮನಸ್ಕರ ಸೇವಾ ಮನೋಭಾವದಿಂದ ತುಳು ಕನ್ನಡಿಗರಿಂದ ಸ್ಥಾಪಿತವಾದ ಈ ಸಂಘ ಕಳೆದ 9 ವರ್ಷಗಳಿಂದ ವಿಭಿನ್ನ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸುತ್ತಾ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಸಂಘಕ್ಕೆ ರಸಾಯಿನಿ, ಖಾಪೋಲಿ, ಪನ್ವೆಲ್, ಕಮೋಟಾ, ಕಲಂಬೋಲಿ, ಪೆನ್, ನವಿ ಮುಂಬೈ ಹಾಗೂ ಮುಂಬೈ ಮಹಾನಗರದ ಜನತೆಯ ಅದ್ಭುತ ಪ್ರತಿಸ್ಪಂದನದಿಂದ ದಶಮಾನೋತ್ಸವಕ್ಕೆ ಮುಂದುಗುತ್ತಿರುವ ಪ್ರಗತಿ ಪಥದಲ್ಲಿರುವ ಸಂಘವಾಗಿದೆ. ಈ ಸಂಘವು ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೌರವಿಸುವುದನ್ನು ನಾವು ಕಾಣಬಹುದಾಗಿದೆ. ಸಂಘದ ಅಧ್ಯಕ್ಷ ಮಹಾಬಲ ಟಿ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಸಂಘವು ದಶಮಾನೋತ್ಸವ ಆಚರಿಸುವ ಸಂಭ್ರಮದಲ್ಲಿದೆ. ಈ ದಶಮಾನೋತ್ಸವದ ನೆನಪಿಗಾಗಿ ಸ್ಮರಣೀಯ ಕಾರ್ಯಕ್ರಮವನ್ನು ಆಚರಿಸಲು ಉದ್ದೇಶಿಸಲಾಗಿದೆ. ತುಳು ಕನ್ನಡಿಗರನ್ನ ಒಗ್ಗೂಡಿಸಿ ಸಂಘವನ್ನ ಸ್ಥಾಪಿಸಿ ಸಂಘಕ್ಕಾಗಿ ಹಗಲಿರುಳು ಶ್ರಮ ವಹಿಸುತ್ತಾ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಸಂಘವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸುತ್ತಿರುವ ಕೀರ್ತಿ ಮಹಾಬಲ ಟಿ ಶೆಟ್ಟಿ ಅವರಿಗೆ ಸಲ್ಲುತ್ತದೆ. ಈ ಸಂಘವು ಕ್ರೀಡಾಕೂಟವಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ತೊಡಗಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಸಂಘದ ಅಧ್ಯಕ್ಷರಾದ ಮಹಾಬಲ ಟಿ ಶೆಟ್ಟಿ, ಉಪಾಧ್ಯಕ್ಷರಾದ ಮಾಧವ ಆರ್ ಸುವರ್ಣ, ರವೀಂದ್ರ ಎಸ್ ಆಳ್ವ, ಗಂಗಾಧರ ಸಿ ಆಳ್ವ, ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಎಸ್ ಶೆಟ್ಟಿ, ಸಹ ಕಾರ್ಯದರ್ಶಿಯಾಗಿ ರಾಮಕೃಷ್ಣ ಶೆಟ್ಟಿಗಾರ್, ಖಜಾಂಚಿಯಾಗಿ ಸುಧಾಕರ್ ವೈ ಶೆಟ್ಟಿ, ಸಹ ಖಜಾಂಚಿಯಾಗಿ ಶಾಂತಾರಾಮ್ ಶೆಟ್ಟಿ, ಸಲಹೆಗಾರರಾಗಿ ಸೂರಜ್ ಸುವರ್ಣ, ಜಗನ್ನಾಥ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರ ಶ್ರಮದಿಂದ 10ನೇ ವರ್ಷದ ಕ್ರೀಡಾಕೂಟವು ಅಚ್ಚುಕಟ್ಟಾಗಿ ನೆರವೇರಿತು. ರಸಾಯನಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಉತ್ತಮವಾದ ಕ್ರೀಡಾಪಟು ಕ್ರೀಡಾ ಕ್ಷೇತ್ರಕ್ಕೆ ಬರಲಿ ಅನ್ನೋದೇ ನಮ್ಮ ಟಿವಿಯ ಆಶಯ. ಟೇಬಲ್ ಏನಾದ್ರೂ ನೂಡಲ್ಸ್ ತಿನ್ನ ಅನ್ನೋ ಒಂದು ಉಣಸು ನೂಡಲ್ಸ್
ಕೋರ್ಸ್ ಬೇಗನೆ ಮಾಡ್ತದೆ. ಯೋಗ್ಯತೆ ಪರೀಕ್ಷೆ ಒಂದು ಬಂದರೆ 15 ದಿನ ಬೇಗ ಮಾಡ್ತದೆ. ಈಗಿನಂದು ಡಿಸೆಂಬರ್ ಲಾಸ್ಟ್ ವೀಕ್ ಮಾಡ್ತದೆ. ಜನವರಿ 27-28 ಮಗಿಂಗ್ನ ವಾರ್ಷಿಕೋತ್ಸವ ನಡೀತದೆ. ಉಂಟು ಈ ಏರಿಯಾದ ದಾಲಾವತಿ ಸಾಂಸ್ಕೃತಿಕ ಚಟುವಟಿಕೆ ಹೆಚ್ಚಿ ಬಂದದೆ. ಈಗ ಕರೆನ 25-30 ವರ್ಷ ಹಿಡಿದು ಅಯ್ಯಪ್ಪ ಮಿತ್ರ ಮಂಡಳಿ, ಕನ್ನಡ ಸಂಘ, ಆಂಜನೇಯ ರಸಾಯನಿಕ ಸೋಷಿಯಲ್ ಆ್ಯಂಡ್ ಸಾಂಸ್ಕೃತಿಕ ಸಂಸ್ಥೆ ಬಂದದೆ ಮಾಡ್ತದೆ. ಮತ್ತು ಆಶೀರ್ವಾದ ನಮ್ಮ ಊರದಾಗಲಿ ಕ್ರೀಡಾದ ಬಗ್ಗೆ, ಸಾಮಾಜಿಕ ಸಂಸ್ಕೃತಿಯ ಬಗ್ಗೆ ಕೊಡುತ್ತದೆ.